ಬೆಳಗಾವಿಯ ಬೆಳಗಾವಿಯಲ್ಲಿ ಅಧಿವೇಶನ ಇವತ್ತು ಕೊನೆಯ ದಿನ. ಹಾಗಾಗಿ ನಿನ್ನೆ ಎಲ್ಲವೂ ಕೂಡ ಚರ್ಚೆ ಬೇರೆಯದ್ದಾಗಿದೆ. ಇವತ್ತು ಪರ್ಸೆಂಟೇಜ್ ವಿಚಾರವನ್ನು ತೆಗೆದು ದಾಳಿಯನ್ನ ಅಥವಾ ಮಾತನಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ರೆಡಿಯಾಗಿವೆ. ಕೊನೆಯ ದಿನ ಇವತ್ತು ಮೇಲ್ಮನೆಯಲ್ಲಿ ಪರ್ಸೆಂಟೇಜ್ ವಿಚಾರ ಪ್ರಸ್ತಾಪವಾಗುತ್ತೆ. ಇವತ್ತು ಕೂಡ ನಿನ್ನೆಯೂ ಕಾವೇರಿತು, ರಂಗೇರಿತು ಮತಾಂತರ ನಿಷೇಧ ಕಾಯ್ದೆಯನ್ನು ಮಂಡನೆ ಮಾಡೋದ್ರಲ್ಲಿ. ಇವತ್ತು ವಿಪಕ್ಷಗಳು ಇನ್ನಷ್ಟು ಅಗ್ರೆಸಿವ್ ಆಗೋಂಗೆ ಕಾಣಿಸುತ್ತೆ. ಮೇಲ್ಮನೆಯಲ್ಲಿ ಪರ್ಸೆಂಟೇಜ್ ವಿಚಾರ ಪ್ರಸ್ತಾಪ ಆಗೋ ಸಂದರ್ಭದಲ್ಲಿ ಸಂಪೂರ್ಣವಾಗ ಚರ್ಚೆ ಆಗಿಲ್ಲ ಅಂತ ವಿಪಕ್ಷಗಳು ಧರಣಿ ಕೂಡ ಕುಳಿತಿವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಕೊನೆಯ ದಿನ ಇವತ್ತು ಯಾವ ರೀತಿಯಾಗಿ ರಂಗೇರೋ ಸಾಧ್ಯತೆ ಇದೆ ಪರ್ಸೆಂಟೇಜ್ ವಿಚಾರದಲ್ಲಿ? ವಿದ್ಯಾ ಪರಿಷತ್ನಲ್ಲಿ ಒಂದ್ ಕಡೆ ಮತಾಂತರ ಮಸೂದೆ ವಿಚಾರವಾಗಿ ಕುತೂಹಲ ಮನೆ ಮಾಡಿದ್ರೆ, ಇನ್ನೊಂದ್ ಕಡೆ ಏನು 40% ಟೆಂಡರ್ ಕಮಿಷನ್ ಆರೋಪ ಇತ್ತು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತೆ ಅವರ ಟೀಮ್ನವರು ಆರೋಪ ಮಾಡಿದ್ರು. ಅದು ಸರ್ಕಾರದ ಮೇಲೆ ಬಹಳ ಮುಜುಗರ ತಂದಿರುವಂತಹ ವಿಚಾರ. ಪರಿಷತ್ನಲ್ಲೂ ಕೂಡ ಅದು ಇವತ್ತು ಕೂಡ ಅದು ಮೊಳಗುವ ಸಾಧ್ಯತೆ ಜಾಸ್ತಿ ಇದೆ. ನಿನ್ನೆ ಸಿಎಂ ಇಬ್ರಾಹಿಂ ಅವರು ಆ ವಿಚಾರವಾಗಿ ಚರ್ಚೆ ಮಾಡಿದ್ರು, ಅವರೊಬ್ಬರೇ ಚರ್ಚೆ ಮಾಡಿದ್ದು. ಅಷ್ಟರಲ್ಲಿ ಸರ್ಕಾರದಿಂದ ಉತ್ತರ ಕೊಡುವ ಪ್ರಯತ್ನ ಮಾಡಲಾಯಿತು. ಸಚಿವ ಗೋವಿಂದ ಕಾರಜೋಳ ಅವರು ಅದಕ್ಕೆ ಉತ್ತರ ಕೊಡೋದಕ್ಕೆ ಮುಂದಾದ್ರು ಉತ್ತರ ಪ್ರತಿಯನ್ನು ಕೂಡ ವಿಪಕ್ಷ ಸದಸ್ಯರಿಗೆ ಕೊಟ್ಟಿರಲಿಲ್ಲ. ಇದನ್ನ ಖಂಡಿಸಿ, ಜೊತೆಗೆ ಚರ್ಚೆ ಅಪೂರ್ಣ, ಇನ್ನೂ ಕೂಡ ತುಂಬಾ ಸದಸ್ಯರು ಚರ್ಚೆ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರ ಇಟ್ಕೊಂಡು ಧರಣಿಗಿಳಿದು ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮಾಡಿದರು. ಅವರ ಪ್ರತಿಭಟನೆಯ ಕಾರಣವಾಗಿ ಸಭಾಪತಿಯವರು ಮತ್ತೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀನಿ ಅನ್ನೋದು ಭರವಸೆ ಕೊಟ್ಟಿದ್ರು. ಆ ಭರವಸೆಯಂತೆ ಇವತ್ತು ಆ ವಿಚಾರವಾಗಿಯೂ ಕೂಡ ಚರ್ಚೆ ನಡೆಯುತ್ತೆ. ಬಿಜೆಪಿಗೆ ಮುಜುಗರ ತರುವ ನಿಟ್ಟಿನಲ್ಲಿ, ಬಿಜೆಪಿಗೆ ಹಣಿಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ನ ಸದಸ್ಯರು ಪ್ಲಾನ್ ಮಾಡಿಕೊಂಡಿರುವಂಥದ್ದು 40% ಆರೋಪ. ಮೋದಿ ಅವರು ಇಲ್ಲಿ ಬಂದಾಗ 10% ಆರೋಪ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಈಗ ಆ ದಾಖಲೆ ಸಮೇತವಾಗಿ 40% ಟೆಂಡರ್ ಕಮಿಷನ್ ಅನ್ನುವಂಥ ಆರೋಪ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಹಣೆಯುವುದಕ್ಕೆ ಎರಡೂ ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾವೆ. ಈ ವಿಚಾರವಾಗಿಯೂ ಕೂಡ ಸಾಕಷ್ಟು ಗದ್ದಲಾಗುತ್ತೆ. ಸರ್ಕಾರ ಅನಂತರ ಉತ್ತರ ಕೊಡುತ್ತೆ, ಆ ಉತ್ತರದಲ್ಲಿ ಏನು ಹೇಳುತ್ತೆ ಅನ್ನೋದು ಕುತೂಹಲ. ಒಟ್ಟಾರೆಯಾಗಿ 40% ಕಮಿಷನು ಅಧಿವೇಶನದ ಕೊನೆಯ ದಿನ ದೊಡ್ಡ ಜಟಾಪಟಿ, ದೊಡ್ಡ ಗದ್ದಲಕ್ಕೆ ಕಾರಣ ಆಗುತ್ತೆ. ವಿದ್ಯಾ, ಎಸ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗೆ.